ಹೀಗಾಗಿ ಬಿಜೆಪಿಗೆ ಗುಡ್ ಬೈ ಹೇಳಲು ಲಕ್ಷ್ಮಣ್ ಸವದಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಕೇಸರಿ ಪಾಳೆಯ ತೊರೆದ್ರೆ ಹಾಗಾದ್ರೆ ಬಿಜೆಪಿಗೆ ಏನೆಲ್ಲ ನಷ್ಟ ಆಗುತ್ತೆ ಸುಮಾರು 25 ರಿಂದ 30 ವರ್ಷ ಬಿಜೆಪಿ ಪಕ್ಷಕ್ಕೋಸ್ಕರ ಗಡಿ ಜಿಲ್ಲೆಯಲ್ಲಿ ದೊಡ್ಡಿದ್ದಾರೆ ಸಂಘಟನೆಯನ್ನ ಮಾಡಿದ್ದಾರೆ ಸೋ ಇದೆಲ್ಲದರ ನಷ್ಟವೇನಾಗುತ್ತೆ ಅಂತ ಇನ್ಮೇಲೆ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಲ್ಲಿ ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿಗೆ ಯಾವೆಲ್ಲ ಹೊಡೆತ ಬೀಳಬಹುದು ಬೆಳಗಾವಿ ಭಾಗದಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ ಈ ಬಾರಿಯ ಚುನಾವಣೆಯಲ್ಲಿ ಸವದಿ ಸವಾಲ್ ಆಗ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ ಹೊಸ ಹೊಸ ಪ್ರಯತ್ನ ಮಾಡೋದಕ್ಕೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ ರಿಸ್ಕ್ ತೆಗೆದುಕೊಳ್ಳತಾ ಇದೆ ರಿಸ್ಕ್ ತೆಗೆದು 52 ಹೊಸ ಶಾಸಕ ಹೊಸ ಅಭ್ಯರ್ಥಿಗಳನ್ನು ಹಾಕಿದ್ದಾರೆ ಸೋ ಅದೆಲ್ಲದರ ಪರಿಣಾಮ ಏನಾಗುತ್ತೆ ಅಂತ ಈ ಎಲ್ಲಾ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ಅವರಿಂದ ಪಡೆಯೋಣ ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಪಕ್ಷವನ್ನ ತೊರೆದ್ರೆ ಏನೆಲ್ಲ ನಷ್ಟವಾಗುತ್ತೆ ಅಂತ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ 2004 ರಲ್ಲಿ 2008 ರಲ್ಲಿ 2013 ರಲ್ಲಿ ವಿಜಯ ಪತಾಕಿಯನ್ನ ಹಾರಿಸಿದ್ರು 18 ರಲ್ಲಿ ಸೋತ್ರು ಮತ್ತೆ ಮಹೇಶ್ ಕುಮಟಳ್ಳಿ ವಿರುದ್ಧ ಸೋತ್ರು ಎಂಎಲ್ಸಿ ಆದ್ರು ಅದಾದ ನಂತರ ಡಿಸಿಎಂ ಮಾಡಿದ್ರು ಮಂತ್ರಿ ಮಾಡಿದ್ರು ಇಷ್ಟೆಲ್ಲ ಸ್ಥಾನ ಅಲಂಕರಿಸಿದಂತ ಲಕ್ಷ್ಮಣ್ ಸವದಿ ಅವರು ಒಂದೇ ಕ್ಷೇತ್ರದಿಂದ ಡಿಮ್ಯಾಂಡ್ ಇಟ್ಟಿದ್ರು ಅದು ಅಥಣಿ ವಿಧಾನಸಭಾ ಕ್ಷೇತ್ರ ಅವರಿಗೆ ಆಲ್ಟರ್ನೇಟ್ ಆಗಿ ಬೇರೆ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ ಜೇವರ್ಗಿ ಕುಷ್ಟಗಿ ಸವದಿ ಕೊಪ್ಪಳ ಯಾವ ಕ್ಷೇತ್ರ ಬೇಕಾದರೂ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂತ ಆಪ್ಷನ್ ಬಿಜೆಪಿ ನಾಯಕರು ಕೊಟ್ಟಿದ್ರು ಆದರೆ ಅದು ಯಾವುದನ್ನು ಕೂಡ ಅವರು ಆಯ್ಕೆ ಮಾಡ್ಕೊಂಡಿಲ್ಲ ಸೋ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ಗಣಪತಿ ಈಗಾಗಲೇ ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ತೊರಿತೀನಿ ಅಂತ ಹೇಳ್ತಿದ್ದಾರೆ ಬಿಜೆಪಿಯನ್ನ ತೊರೆದ್ರೆ ಬಿಜೆಪಿಗೆ ಏನೆಲ್ಲ ಸವಾಲ್ ಆಗುತ್ತೆ ಯಾವೆಲ್ಲ ಪ್ರಶ್ನೆಗಳು ಸದ್ಯಕ್ಕೆ ಕಾಡ್ತಾ ಇವೆ ಲಕ್ಷ್ಮಣ್ ಸವದಿ ಹೇಳಿ ಕೇಳಿ ಒಬ್ಬ ಪ್ರಭಾವಿ ನಾಯಕ ಕಿತ್ತೂರು ಕರ್ನಾಟಕ ಭಾಗದಲ್ಲೂ ಕೂಡ ಒಂದಷ್ಟು ಹೆಸರು ಕೂಡ ಮಾಡಿರುವಂತವರು ಅವರು ಇವತ್ತೇನಾದರೂ ಕೂಡ ಬಿಜೆಪಿ ಬಿಟ್ರೆ ಬಿಜೆಪಿಗೆ ಬಹಳಷ್ಟು ನಷ್ಟ ಆಗುತ್ತೆ ಅದು ಕೂಡ 18 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಪರಿಣಾಮಗಳನ್ನು ಬೀಳುವಂತ ಸಾಧ್ಯತೆಗಳು ಇರುತ್ತೆ ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ನೋಡಿ ನೇರವಾಗಿ ಅವರು ಅಥಣಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಈಗಾಗಲೇ ಮಹೇಶ್ ಕುಮಟಳ್ಳಿ ಅವರು ಕೂಡ ಟಿಕೆಟ್ ಘೋಷಣೆ ಆಗಿದೆ ಬಳಿಕ ಅವರೇನಾದರೂ ಕೂಡ ಆ ಕ್ಷೇತ್ರವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಏನಾದರೂ ಕೂಡ ಹೋದರೆ ನೇರವಾಗಿ ಬಿಜೆಪಿಗೆ ಆಗುವಂಥ ಡ್ಯಾಮೇಜ್ ಏನು ನೋಡಿ ಒಂದಷ್ಟು ಕ್ಷೇತ್ರವನ್ನು ಈಗಾಗಲೇ ಗೆದ್ದಿರ್ತಾರೆ ಬೆಳಗಾವಿ ಕ್ಷೇತ್ರದಲ್ಲಿ ಅಲ್ಲೂ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ಸೋಲುವಂಥ ಸಾಧ್ಯತೆಗಳಿರುತ್ತೆ ಏನು ನೇರವಾಗಿ ನೋಡಿ ಇವತ್ತು ಲಕ್ಷ್ಮಣ್ ಸವದಿಯವರು ಬೂತ್ ಮಟ್ಟದಿಂದ ಕೂಡ ಪಕ್ಷ ಕಟ್ಟುತ್ತಿರುವಂಥವ್ರು ಬುಡಮಟ್ಟದಿಂದ ಪಕ್ಷ ಕಟ್ಟಿ ಬೆಳೆಸ್ತಿರುವಂಥವ್ರು ಅವರಿಗೆ ಇವತ್ತು ಪಕ್ಷದಲ್ಲಿ ಒಂದಷ್ಟು ಸ್ಥಾನಮಾನ ಸಿಕ್ಕಿಲ್ಲ ನೋಡಿ ಇವತ್ತು ನೇರವಾಗಿ ಅವರನ್ನು ವಲಸಿಗರು ಬಂದಿರೋ ಕಾರಣಕ್ಕೆ ಅವರನ್ನು ಬೇರೆ ಪಕ್ಷಕ್ಕೆ ಹೋಗುವ ರೀತಿಯಲ್ಲಿ ಆಗಿದೆ ಈ ನಿಟ್ಟಲ್ಲಿ ಏನೋ ಒಂದು ಕಡೆ ನಮ್ಮ ಭವಿಷ್ಯಗಳೇನು ಉಳಿದ ಕ್ಷೇತ್ರದ ನಾಯಕರು ಕೂಡ ಯೋಚನೆ ಮಾಡಬೇಕಾಗುತ್ತೆ ಹೀಗಾಗಿ ಲಕ್ಷ್ಮಣ್ ಸವದಿಯವರು ಪ್ರಬಲ ನಾಯಕರಾಗಿರೋದ್ರಿಂದ ಬಿಜೆಪಿಗೆ ಬಹಳಷ್ಟು ನಷ್ಟ ಆಗುತ್ತೆ ಜೊತೆಗೆ ಒಂದಷ್ಟು ಟೀಮ್ ಕೂಡ ಇರುವಂಥದ್ದು ನೀವು ಗಮನಿಸಬಹುದು ನೋಡಿ ಬೆಳಗಾವಿ ರಾಜಕಾರಣದಲ್ಲಿ ಈಗಾಗಲೇ ರಮೇಶ್ ಜಾರಕಿಹೊಳಿಯವರು ಎಂಟ್ರಿ ಆದಾಗ ರಮೇಶ್ ಜಾರಕಿಹೊಳಿಯವರ ಟೀಮು ಜೊತೆಗೆ ನೇರವಾಗಿ ಲಕ್ಷ್ಮಣ್ ಸವದಿಯವರ ಒಂದು ಟೀಮು ಅಂದರೆ ಎರಡು ಟೀಮ್ ಕೂಡ ಡಿವೈಡ್ ಆಗಿರುವಂಥದ್ದು ಹೀಗಾಗಿ ಚುನಾವಣೆ ಹೊತ್ತಲ್ಲಿ ಇಂತಹ ಟೀಮ್ಗಳಾದಾಗ ಏನೋ ಒಂದು ಕಡೆ ಉಳಿದಂಥ ಕ್ಷೇತ್ರಗಳು ಕೂಡ ಡ್ಯಾಮೇಜ್ ಆಗುತ್ತೆ ಸ್ವತಃ ರಮೇಶ್ ಜಾರಕಿಹೊಳಿ ಅವರು ಬೇರೆ ರೀತಿಯಾದಂತಹ ತಂತ್ರಗಾರಿಕೆ ಕೂಡ ಮಾಡುವಂಥ ಸಾಧ್ಯತೆ ಇರುತ್ತೆ ಇಲ್ಲ ಒಂದು ಕಡೆ ಇದು ಬಿಜೆಪಿಗೆ ಡ್ಯಾಮೇಜ್ ಆಗುವಂಥ ಹೆಚ್ಚಾಗುವಂಥ ಸಾಧ್ಯತೆಗಳಿರುವಂಥದ್ದು ಇನ್ನು ಲಕ್ಷ್ಮಣ್ ಸವದಿ ಅವರು ಲಿಂಗಾಯತ ಪ್ರಬಲ ನಾಯಕರು ಕೂಡ ಅವರು ಕೂಡ ಆಗಿರೋದ್ರಿಂದ ನೋಡಿ ಲಿಂಗಾಯತ ಸಮುದಾಯದ ಓಟ್ಗಳು ಕೂಡ ಈಗಾಗಲೇ ಬಿಜೆಪಿ ಪರವಾಗಿರುವಂಥದ್ದು ವರದಾನ ಆಗಿರುವಂಥದ್ದು ಹೀಗಾಗಿ ಲಕ್ಷ್ಮಣ್ ಸವದಿ ಅವರನ್ನು ನೇರವಾಗಿ ಏನಾದರೂ ಕೂಡ ಬಿಜೆಪಿಯಿಂದ ತೊರೆದ್ರೆ ಒಂದಷ್ಟು ಲಿಂಗಾಯತ ಸಮುದಾಯದ ಓಟ್ಗಳು ಕೂಡ ಡಿವೈಡ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಲ್ಲೇ ಇರ್ತಾರೋ ಅಥವಾ ಕಾಂಗ್ರೆಸ್ಗೆ ಹೋಗ್ತಾರೋ ಒಂದಷ್ಟು ಚರ್ಚೆ ಆಗಿರುವಂಥದ್ದು ನಿಗೂಢ ನಡೆ ಕೂಡ ನಿಗೂಢ ಇರುವಂಥದ್ದು ಹೀಗಾಗಿ ಒಟ್ಟಾರೆಯಲ್ಲಿ ನಾವು ಗಮನಿಸಬೇಕಾದ್ರೆ ಲಕ್ಷ್ಮಣ್ ಸವದಿ ಅವರು ಹೋದರೆ ಅಂದರೆ ಬಿಜೆಪಿಯಿಂದ ಹೋದರೆ ಅಥವಾ ಬಿಜೆಪಿಯಿಂದ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಕೂಡ ನಿರ್ಧಾರ ತೆಗೆದುಕೊಳ್ಳಕ್ಕೆ ಆಗಿಲ್ಲ ಅಂತಂದರೆ ಅದು ಬಹಳಷ್ಟು ಡ್ಯಾಮೇಜ್ ಅಂತಲೇ ಕೂಡ ಹೇಳ್ಬೋದು ಸಭಾ ಓಕೆ ಗಣಪತಿ ಹಾಗೆ ಸಂಪರ್ಕದಲ್ಲಿರಿ ಪ್ರತಿ ಕ್ಷಣ ನಿಮ್ಮೊಂದಿಗೆ